ಶಿಶು ಜನಿಸಿದ 6 ತಿಂಗಳ ಕಾಲ ವಿಶೇಷ ಎದೆ ಹಾಲುಣಿಸುವುದನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 1 ರಿಂದ 7 ರವರೆಗೆ ಸ್ತನ್ಯಪಾನ ಸಪ್ತಾಹವನ್ನು ದೇಶದ ಹಲವೆಡೆ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ನರಸಿಂಹರಾಜ ಜಿಲ್ಲಾಸ್ಪತ್ರೆಯ ಆರೋಗ್ಯ ಸಿಬ್ಬಂದಿ ಹಾಗೂ ವೈದ್ಯರಿಂದ ತಾಯಂದಿರಿಗೆ ಸ್ತನ್ಯಪಾನ ಕುರಿತು ಜಾಗೃತಿ ಮೂಡಿಸಿ ಪ್ರಾತ್ಯಕ್ಷಿಕೆ ನಡೆಸಿಕೊಡಲಾಯಿತು. ರೋಗ ನಿರೋಧಕ ಶಕ್ತಿಯನ್ನ ಪೂರಕ ಆಹಾರನು ಸಹ ಕೊಡ್ಬೇಕಾಗುತ್ತೆ. ಸೊ ಆಯ್ತಪ್ಪ, ಸೊ ಎಲ್ಲ ಮಾಡಬಾರ್ದು, ಚೆನ್ನಾಗಿ ಎಲ್ಲ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗುತ್ತೆ. ಸೊ 2 ಗಂಟೆ ಅಂತರದಲ್ಲಿ ಒಂದೊಂದು ತಲೆ ನವಜಾತ ಶಿಶುವಿನ ತಾಯಿ ಮಧುಶ್ರೀ, ನನಗೆ 5 ದಿನಗಳ ಮಗುವಿದ್ದು ಹಾಲುಣಿಸುವ ಕುರಿತು ವೈದ್ಯರಿಂದ ಮಾಹಿತಿ ಪಡೆದಿದ್ದೇನೆ ಎಂದು ಹೇಳಿದರು. ಇಂದು ಹಾಲುಣಿಸುವ ಸರಿಯಾದ ಪದ್ಧತಿಯನ್ನು ವೈದ್ಯರು ಹೇಳಿಕೊಟ್ಟಿದ್ದು ಮಗುವಿಗೆ ಸಲೀಸಾಗಿ ಹಾಲುಣಿಸಲು ಸಹಾಯವಾಗಿದೆ ಎಂದು ಹೇಳಿದರು. ಮತ್ತೋರ್ವ ತಾಯಿ ಪದ್ಮ, ನನ್ನ ಮಗುವಿಗೆ 10 ತಿಂಗಳಾಗಿದ್ದು ಎಲ್ಲಾ ತರಹದ ಪೂರಕ ಆಹಾರ ಕೊಡುತ್ತಿದ್ದೇನೆ ಎಂದು ಹೇಳಿದರು. ವೈದ್ಯರಾದ ಡಾಕ್ಟರ್ ನಾಗವೇಣಿ, ಮಗು ಜನಿಸಿದ ಮೊದಲ 6 ತಿಂಗಳಿಗೆ ನೀಡುವ ಹಾಲಿನಲ್ಲಿ ಹೆಚ್ಚು ಪೌಷ್ಟಿಕಾಂಶವಿರುತ್ತದೆ, ಇದನ್ನು ಸರಿಯಾದ ಪದ್ಧತಿಯಲ್ಲಿ ಮಗುವನ್ನು ಹಿಡಿದುಕೊಂಡು ತಪ್ಪದೇ ಉಣಿಸಬೇಕು ಎಂದರು. ಹಾಲು ಇದೆ ಅಂತಂದಾಗ ಅದು ಹಾಲು ಚೆನ್ನಾಗಿ ಕುಡಿಯೋಕ್ಕೆ ಪ್ರಯತ್ನ ಪಡುತ್ತೆ.